ನಮಸ್ಕಾರ ಸ್ನೇಹಿತರೆ. ರಾವಣ ಬಹುತಲೆಯ ರಾಕ್ಷಸರಾಜ, ಲಂಕಾದ್ವೀಪದ ರಾಜ, ಮಹಾನ್ ಶಿವಭಕ್ತ, ಋಷಿ ವಿಶ್ರವ ಮತ್ತು ಕೈಕಸಿಯ ಹಿರಿಯ ಮಗ. ರಾವಣನನ್ನು ದುಷ್ಟಪಾತ್ರವೆಂದು ಹೆಚ್ಚಾಗಿ ಚಿತ್ರಿಸಲಾಗಿದೆ. ಆದರೂ ಇವನು 6 ಶಾಸ್ತ್ರಗಳು, 4 ವೇದಗಳ ವಿದ್ವಾಂಸನಾಗಿದ್ದ. ಮಹಾಶಿವನ ಅತ್ಯಂತ ಪೂಜ್ಯ ಭಕ್ತ ಈ ರಾವಣೇಶ್ವರ. ಶಿವತಾಂಡವ ಸ್ತೋತ್ರವನ್ನು ರಚಿಸಿದವನು ಈ ರಾವಣ. ಶಿವನಿಂದ ಆತ್ಮಲಿಂಗವನ್ನು ಪಡೆದ ಪ್ರಭು ಶ್ರೀರಾಮನ ಮಡದಿ ಸೀತಾಮಾತೆಯನ್ನು ಅಪಹರಿಸಿ ಲಂಕೆಯಲ್ಲಿ ಬಂಧಿಸಿಟ್ಟಿದ್ದ. ಶ್ರೀರಾಮ ವಾನರ ಸೇನೆಯ ಸಹಾಯದಿಂದ ರಾವಣನನ್ನು ಕೊಂದು ಸೀತಾಮಾತೆಯನ್ನು ಕರೆತಂದ. ಇದರಿಂದ ಭಾರತದಲ್ಲಿ ವಿಜಯದಶಮಿ ದಿನವನ್ನು ಆಚರಿಸಲಾಗುತ್ತೆ. ಆವತ್ತು ರಾವಣನ ದಹನ ಮಾಡಲಾಗುತ್ತೆ. ಲಂಕೆಯಲ್ಲಿ ರಾವಣನನ್ನು ದೇವರು ಅಂತ ಭಾವಿಸಲಾಗಿದೆ. ಭಾರತದಲ್ಲೂ ಸಹ ರಾವಣನಿಗೆ ಕೆಲವು ದೇವಾಲಯಗಳಿವೆ. ಯದ್ಭಾವಂ ತದ್ಭವತಿ ಎನ್ನುವ ಹಾಗೆ ಅವರವರ ಭಕ್ತಿಗೆ ಕೆಲವರು ಶ್ರೀರಾಮನನ್ನು ಪೂಜಿಸಿದರೆ ಕೆಲವರು ರಾವಣನನ್ನು ಪೂಜಿಸ್ತಾರೆ. ಮಧ್ಯಪ್ರದೇಶದ ವಿದಿಶಾ ಜಿಲ್ಲೆಯ ರಾವಣ ಎಂಬ ಗ್ರಾಮದಲ್ಲಿ ರಾವಣೇಶ್ವರನ ದೇವಾಲಯ ಇದೆ. ಗ್ರಾಮದ ಹೆಸರೇ ರಾವಣ ಅಂತ. ಇಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವ ಮುಂಚೆ ರಾವಣನ ಆಶೀರ್ವಾದ ಪಡಿತಾರೆ ಇಲ್ಲಿನ ಗ್ರಾಮಸ್ಥರು. ಇಲ್ಲಿನ ಮಕ್ಕಳು ಸಹ ಶಾಲೆಯಿಂದ ಹಿಂತಿರುಗುವಾಗ ದೇವಾಲಯದ ಬಳಿ ಜೈ ಲಂಕೇಶ್, ಜೈ ಲಂಕೇಶ್ ಅಂತ ಘೋಷಣೆಯನ್ನು ಕೂಗ್ತಾರೆ. ಇಲ್ಲಿ ರಾವಣನ ಪ್ರತಿಕೃತಿಯನ್ನು ಸುಡೋದಿಲ್ಲ, ದಸರಾವನ್ನು ಆಚರಿಸೋದಿಲ್ಲ. ದೇವಾಲಯದ ಒಳಗೆ ರಾವಣನ 10 ಅಡಿಯ ವಿಗ್ರಹ ಮಲಗಿದ ಭಂಗಿಯಲ್ಲಿದೆ. ಯಾರಾದರೂ ಈ ವಿಗ್ರಹವನ್ನು ನೆಟ್ಟಗೆ ನಿಲ್ಲಿಸಲು ಪ್ರಯತ್ನಿಸಿದರೆ ಗ್ರಾಮಕ್ಕೆ ವಿಪತ್ತು ಎಂಬುದು ಸ್ಥಳೀಯರ ನಂಬಿಕೆ. ರಾವಣನು ಇಲ್ಲಿನ ಜನರನ್ನು ರಕ್ಷಿಸುತ್ತಾನೆ, ತಮ್ಮ ಜೀವನದ ದುಷ್ಟ ಪ್ರಭಾವವನ್ನು ದೂರ ಮಾಡ್ತಾನೆ ಅಂತ ಇಲ್ಲಿನ ಜನ ನಂಬ್ತಾರೆ. ಇಲ್ಲಿನ ಜನರು ಎಲ್ಲ ಹಬ್ಬಗಳನ್ನು ಆಚರಿಸ್ತಾರೆ, ಎಲ್ಲ ದೇವತೆಗಳನ್ನು ಸಹ ಪೂಜಿಸ್ತಾರೆ, ಆದರೆ ದಸರಾವನ್ನು ಆಚರಿಸೋದಿಲ್ಲ. ಮತ್ತೊಂದು ರಾವಣನ ದೇವಾಲಯ ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರದಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಬಿಸ್ರುಕ್ ಎಂಬ ಗ್ರಾಮದಲ್ಲಿದೆ. ಈ ಸ್ಥಳದಲ್ಲಿ ರಾವಣ ಜನಿಸಿದ ಅನ್ನೋ ಪ್ರತೀತಿ ಇದೆ. ಇಲ್ಲೂ ಸಹ ರಾವಣನ ಪ್ರತಿಕೃತಿಯನ್ನು ದಹಿಸೋದಿಲ್ಲ. ಇದೇ ಗ್ರಾಮದಲ್ಲಿ ರಾವಣ ಕುಂಭಕರ್ಣ, ಶೂರ್ಪನಖಿ ಮತ್ತು ವಿಭೀಷಣನ ಜನನ ಆಗಿದೆ ಅಂತ ಇಲ್ಲಿನ ನಂಬಿಕೆ. ಈ ಗ್ರಾಮದಲ್ಲಿ ದಸರಾ ದಿನದಂದು ರಾವಣನ ವಧೆಯನ್ನು ಆಚರಿಸಲಾಗುತ್ತೆ. ದಸರಾ ದಿನದಿಂದ ಇಲ್ಲಿ ಶೋಕಾಚರಣೆಯನ್ನು ಮಾಡ್ತಾರೆ. ಬಿಸ್ರುಕ್ ರಾವಣನ ತಂದೆ ವಿಶ್ರವ ಋಷಿಯ ಗ್ರಾಮವಾಗಿತ್ತು ಎಂದು ನಂಬಿಕೆ. ಇವನ ಹೆಸರಿನಿಂದ ಈ ಸ್ಥಳಕ್ಕೆ ಬಿಸಾರ್ಕ್ ಎಂಬ ಹೆಸರು ಬಂದಿದೆ. ಇಡೀ ದೇಶದಲ್ಲೇ ಅಷ್ಟಭುಜಾಕೃತಿಯ ಶಿವಲಿಂಗ ಇರುವ ಏಕೈಕ ಸ್ಥಳ ಈ ಬಿಸ್ರುಕ್. ಇಲ್ಲಿಯೇ ರಾವಣನ ಶಿಕ್ಷಣ ಸಹ ಪಡೆದಿದ್ದ. ಇಂದೋನ್ ನದಿಯ ಮುಖಭಾಗದಲ್ಲಿರುವ ದೂಧೇಶ್ವರನಾಥ ಶಿವಲಿಂಗವನ್ನು ರಾವಣನು ಭಕ್ತಿಯಿಂದ ಸ್ಥಾಪಿಸಿದ ಅಂತ ನಂಬಲಾಗಿದೆ. ಮತ್ತೊಂದು ದೇವಾಲಯ ಮಹಾರಾಷ್ಟ್ರದ ಅಕೋಲಾ ಎಂಬ ಜಿಲ್ಲೆಯಲ್ಲಿ ರಾವಣನನ್ನು ಪೂಜಿಸಲಾಗುತ್ತೆ. ಈ ಗ್ರಾಮದಲ್ಲಿ ರಾವಣನ ಬೃಹತ್ ಪ್ರತಿಮೆ ಇದ್ದು 10 ತಲೆ ಹಾಗೂ 20 ಕೈಗಳಿಂದ ಕೂಡಿದೆ. ರಾವಣನ ಬುದ್ಧಿಶಕ್ತಿ ಹಾಗೂ ಆತನ ತಪಸ್ವಿ ಗುಣಗಳನ್ನು ಇಲ್ಲಿ ಆರಾಧಿಸಲಾಗುತ್ತೆ. ಕಳೆದ 200 ವರ್ಷಗಳಿಂದಲೂ ಇಲ್ಲಿ ರಾವಣನನ್ನು ದೇವರೆಂದು ಪೂಜಿಸಲಾಗ್ತಾ ಇದೆ. ದಸರಾ ಸಂದರ್ಭದಲ್ಲಿ ದೇಶದ ನಾನಾ ಭಾಗಗಳಲ್ಲಿ ರಾವಣನ ದಹನ ಮಾಡಿದರೆ ಇಲ್ಲಿ ರಾವಣನ ಬುದ್ಧಿವಂತಿಕೆ, ಆತನ ತಪಸ್ವಿ ಗುಣಗಳು ವೇದಗಳನ್ನು ಅರಿತ ವಿದ್ವಾಂಸನಂತೆ ನೋಡ್ತಾರೆ. ನಮ್ಮ ಭಾರತದಲ್ಲಿ ಕೆಲವರು ರಾಮನನ್ನು ನಂಬ್ತಾರೆ, ಅದರ ಜೊತೆಗೆ ರಾವಣನನ್ನು ನಂಬ್ತಾರೆ. ಅವರವರ ನಂಬಿಕೆ, ಅವರವರ ಭಕ್ತಿ, ಅವರವರ ಇಷ್ಟ. ಯದ್ಭಾವಂ ತದ್ಭವತಿ. ನಮಸ್ಕಾರ.